ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿ ರಸ್ತೆ ಪೈಪ್ಲೈನ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಸಿಎಸ್ ಪುಟ್ಟರಾಜು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೆನ್ನಾಳು ಗ್ರಾಮ ಸೇರಿದಂತೆ ಮೇಲುಕೋಟೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗುತ್ತಿದೆ ಎಂದು ತಿಳಿಸಿದರು. ಚುನಾವಣೆಗಳು ಪದೇ ಪದೇ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಆ ಪ್ರಕ್ರಿಯೆಯನ್ನು ಮುಗಿಸಲಿಕ್ಕೆ ತಡ ಆಯಿತು. ಆ ಕಾರಣದಿಂದ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಅಧಿಕಾರಿಗಳು ಜವಾಬ್ದಾರಿಯನ್ನು ನಿರ್ವಹಿಸಿ ಇವತ್ತು ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಉತ್ತಮವಾದಂತಹ ಯಾರಿಗೆ ಗುತ್ತಿದ್ದಾರೋ 2,60,00,000 ಇಲ್ಲಿಂದ ಮೇನ್ ರೋಡ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು 35,00,000. ಒಟ್ಟು ಈ ಪಂಚಾಯಿತಿ ವ್ಯಾಪ್ತಿಗೆ 4,00,000,000 ಒಂದು ಸರ್ವತೋಮುಖವಾದಂತಹ ಈ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೇವೆ. ನಮ್ಮ ತಿಮ್ಮೇಗೌಡರು ಪ್ರತಿನಿಧಿಸ್ತಕ್ಕಂತಹ ಚಿಕ್ಕಾಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಪ್ರತಿ ಪಂಚಾಯಿತಿಗೆ ನಮ್ಮ ಹಿರಿಮಳ್ಳಿ, ಚಿಕ್ಕಾಡಿ, ದೊಡ್ಡಬ್ಯಾಡಳ್ಳಿ, ಕನಗಮಡಿ ಸೇರಿದಾಗೆ ಒಂದೊಂದು ಪಂಚಾಯತಿಗೆ 4,00,000,000 ಮಿಗಿಲಾಗಿ ಆ ಭಾಗದ ಒಂದು ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಏನ್ ಗಲಾಟಿನೆ ಮಾಡಿ ಹಣ ಮಂಜೂರು ಮಾಡಿಸಿದ್ದಾರೆ ತಿಮ್ಮೇಗೌಡರು. ಹಾಗಾಗಿ ಇವತ್ತು ಕೆನ್ನಾಳು ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಾನ ನಮ್ಮ ಗ್ರಾಮದಲ್ಲಿ ಇವತ್ತು ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರದ 2013 ಭೂ ಸ್ವಾಧೀನ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಭೂ ಸ್ವಾಧೀನ ಕಾಯ್ದೆ 2013-2014 ಅದು ಜಾರಿ ಬಂದಂತದ್ದು. ಕೇಂದ್ರ ಸರ್ಕಾರ ಹಿಂದೆ ಬ್ರಿಟಿಷ್ನವ್ರು ಮಾಡಿದ್ದಂತ ಕಾನೂನನ್ನ ಬದಲಾವಣೆ ಮಾಡಿ ಹೊಸ ಕಾಯ್ದೆನ ಜಾರಿ ತತ್ತು. ಅಲ್ಲಿಂದ ಇಲ್ಲಿವರೆಗೆ ಇದ್ದಂತ ಕಾನೂನನ್ನ ಇವತ್ತು ಕೂಡ ಅದೇ ಚಾಲನೆಯಲ್ಲಿ ಇದೆ. ಆ ಒಂದು ಕಾಯ್ದೆಗೆ ನಮ್ಮ ರಾಜ್ಯದ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇವತ್ತು ಒಂದು ತಿದ್ದುಪಡಿ ಮಾಡಿ ಅದರಲ್ಲಿದ್ದಂಥ ರೈತರಿಗಿದ್ದಂಥ ಸಂಪೂರ್ಣ ಹಕ್ಕನ್ನು ಕಸಿದು ಬಂಡವಾಳ ಸಾಯಿಗಳಿಗೆ ಬೇರೆ ಬೇರೆ ಕಂಪ್ನಿಗಳಿಗೆ ಮಾಡಿಕೊಡುವಂಥ ಹುನ್ನಾರಿಂದ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಒಂದು ಮಸೂದೆಯನ್ನು ಕಳೆದ ವಿಧಾನಮಂಡಲದ ಸಭೆಯಲ್ಲಿ ಆ ಮಸೂದೆಯನ್ನು ಯಾವುದೇ ಕಾರಣಕ್ಕೂ ಜಾರಿ ತರಬಾರ್ದು, ಅದು ವಾಪಸ್ ಪಡಿಬೇಕು. ರಾಜ್ಯ ಸರ್ಕಾರ ಏನು ರಾಜ್ಯಪಾಲರಿಗೆ ಅಂಕಿತ ಹಾಕಿದ್ದಾರೆ, ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಿ ಹಾಕಬೇಡಿ, ಆ ಮಸೂದೆಯನ್ನು ವಾಪಸ್ ಕಳಿಸಿ. ಯಾವುದು ರೈತರಿಗೆ ಮಾರಕವಾದ ಮಸೂದೆ, ಆ ಮಸೂದೆ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರನ ಕಳಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ, ಮಣ್ಣಿನ ಮಗ ಅಂತ ನೀವೇನು ಹೇಳ್ತೀರಿ, ರೈತರ ಮಕ್ಕಳು ಅಂತ ನೀವೇನು ಹೇಳ್ತೀರಿ, ರೈತರ ಬಾಯಿಗೆ ಮಣ್ಣು ಹಾಕಬೇಡಿ. 2013 ಇಸ್ವಿನಲ್ಲಿ ಇದ್ದಂಥ ಏನು ಕಾಯ್ದೆ ಇದೆ ಆ ಕಾಯ್ದೆನೆ ಮುಂದುವರಿಬೇಕು. ನೀವು ಮಾಡಿರುವಂತಹ ಹೊಸ ಮಸೂದೆಯನ್ನ ವಾಪಸ್ ಪಡಿಬೇಕು ಅನ್ನೋ ಒಂದು ಒತ್ತಾಯ ಇಟ್ಕೊಂಡಿದ್ದಾನೆ ಈ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಬಂದವರು. ಪ್ರತಿಭಟನೆಯಲ್ಲಿ ಲತಾ ಶಂಕರ್, ಶಂಭೋನಹಳ್ಳಿ ಸುರೇಶ್, ಬೊಮ್ಮೇಗೌಡ, ನಾಗಣ್ಣ, ಶ್ರೀನಿವಾಸ್, ಚಂದ್ರು ಸೇರಿದಂತೆ ಇನ್ನಿತರರಿದ್ದರು. ನಾಗಮಂಗಲದ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ 10/3/2019 ನಡೆಯುವ ಪಲ್ಸ್ ಪೋಲಿಯೋ ಹನಿ ಹಾಕುವ ಪೂರ್ವಭಾವಿ ಸಭೆ ನಡೆಯಿತು.
ತಹಶೀಲ್ದಾರ್ ಎಂವಿ ರೂಪ ಸಭೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದರು. ಎಲ್ಲಾ ಇಲಾಖೆಗಳನ್ನು ಸಹ ತಮ್ಮ ಸಹಮತಕ್ಕೆ ತೆಗೆದುಕೊಂಡು ತಾಲೂಕು ಹೆಲ್ತ್ ಆಫೀಸರ್ ಅವರು ತುಂಬಾ ಒಳ್ಳೆಯ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಒಂದು ಕಾರ್ಯಾಗಾರದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಇದರ ಮಕ್ಕಳೇ ಮುಂದಿನ ಪ್ರಜೆಗಳು, ಹಾಗಾಗಿ ಮಕ್ಕಳಿಗೆ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಸೌಲಭ್ಯ ಒಂದು ಆರೋಗ್ಯ ಸೌಲಭ್ಯವನ್ನು ದೊರಕಿಸ್ಬೇಕು ಅದಕ್ಕೆ ಕಟಿಬದ್ಧವಾಗಿ ಕೆಲವರು ಪೋಷಕರು ಇವಾಗ ನಿರಾಶ್ರಿತರೇ ಬಂದಿರ್ತಾರೆ, ವಲಸೆ ಹೋಗಿರೋರು ಇರ್ತಾರೆ, ಅವರಿಗೆ ಅವರ ಒಂದು ಮೂರು ಹೊತ್ತು ಊಟವನ್ನ ತಗೊಳ್ಳೋದೆ ಕಷ್ಟವಾಗಿರುವಾಗ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಕ್ರಿಮಿ ಲೇಯರ್ಕ್ಕಿಂತ ಕೆಳಗಡೆ ಇರುವಂತ ಜನಗಳು ಸೊ ಅವ್ರ ಬೇಸಿಕ್ ನೀಡ್ಸ್ನ ಮಾತ್ರ ಬಳಸೋದ್ರಲ್ಲಿ ಅವರು ಗಮನವನ್ನ ಕೊಟ್ಕೊಂಡಿರ್ತಾರೆ. ಹಾಗಾಗಿ ಅಂತ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅಂದ್ರೆ ಇಡೀ ನಮ್ಮ ಒಂದು ತಾಲೂಕು ಆಡಳಿತ ಏನಿದೆ ಮತ್ತೆ ಆರೋಗ್ಯ ಇಲಾಖೆ ಪ್ರತಿಯೊಂದು ಇಲಾಖೆಗಳ ಒಂದು ಅಧಿಕಾರಿಗಳು ಸಹ ತಮ್ಮ ಒಂದು ಟೀಮ್ನ ಅರೇಂಜ್ ಮಾಡಿಕೊಂಡು ಈ ಒಂದು ನಿಟ್ಟಿನಲ್ಲಿ ಪಲ್ಸ್ ಪೋಲಿಯೋ ಒಂದು ಕಾರ್ಯಾಗಾರವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗುತ್ತೆ. ಟಿಎಸ್ಒ ಡಾಕ್ಟರ್ ಟಿ ಎನ್ ಧನಂಜಯ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಗುರುತಿಸ್ಬಿಟ್ಟು ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏನಕ್ಕೆ ಈಗಲೂ ನಾವು ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದೀವಿ, ನಿರ್ಮೂಲನೆ ಮಾಡಿದ್ರು ಅಂದ್ರೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದಲ್ಲಿ ಈಗ್ಲೂ ಪೋಲಿಯೋ ಪ್ರಕರಣಗಳಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಲಾಸ್ಟ್ ಟೈಮು ಅಲ್ಲಿ ಒಂದು ತಪ್ಪು ತಿಳುವಳಿಕೆಯಿಂದ ಪೋಲಿಯೋ ಹಾಕಕ್ ಹೋಗಿದ್ರು ತಾಲಿಬಾನ್ ಇವರು ಏನೋ ನಮ್ಮ ಮಕ್ಕಳಿಂದ ನಮ್ಮ ನೆರೆ ರಾಜ್ಯ ರಾಷ್ಟ್ರ ಪಾಕಿಸ್ತಾನ ಇರೋದ್ರಿಂದ ಅಲ್ಲಿಂದ ನಮ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಈಗ ಕಾರ್ಯಕ್ರಮನ ಈಗ್ಲೂ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ. ನೆಕ್ಸ್ಟ್ ಈ ತರ ಯಾರು ವಲಸೆ ಜನಾಂಗ ಇರುತ್ತೆ, ಕನ್ಸ್ಟ್ರಕ್ಷನ್ ಸೈಟ್ಸ್ ಇರುತ್ತೆ, ನೊಮ್ಯಾಟ್ಸ್ ಅಂತ ಯಾರು ಹೇಳ್ತೀವಿ, ಇಂಥ ಇವನ್ನ ನಾವು ಐರಿಸ್ ಪಾಪ್ಯುಲೇಷನ್ ಅಂತ ತಗೊಳ್ತೀವಿ. ಇದನ್ನ ಆಲ್ರೆಡಿ ನಾವು ಗುರುತಿಸಿದೀವಿ, ಗುರುತಿಸ್ಬಿಟ್ಟು ಇವ್ರನ್ನ ನಾವು ಟಾರ್ಗೆಟ್ ಮಾಡಿಕೊಂಡು ಈ ಸರಿ ಒಂದೇ ಒಂದು ಮಗುನು ನಾವು ಇದು ಮಿಸ್ ಆಗಬಾರ್ದು ಅನ್ನೋ ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡ್ಕೊಂಡಿದ್ದೀವಿ. ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಇತ್ತೀಚೆಗೆ ಕೆಲವೊಂದು ಮಾಧ್ಯಮದಲ್ಲಿ ಹಾಗೂ ದಿನಪತ್ರಿಕೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸಂಘರ್ಷವೆಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಇದು ಒಬ್ಬ ಯೋಧನ ಕುಟುಂಬಕ್ಕೆ ಅಗೌರವ ತೋರಿಸಿದಂತಾಗುತ್ತದೆ ಎಂದು ದಿವಂಗತ ವೀರ ಯೋಧ ಗುರು ಪತ್ನಿ ಕಲಾವತಿ ಯೋಧನ ತಾಯಿ ಚಿಕ್ಕತಾಯಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಸರ್ಕಾರದವ್ರಿಗೂ ಇಷ್ಟಪಡ್ತೀನಿ.
ಮತ್ತೆ ಸಿಎಫ್ಎಫ್ಗಳನ್ನು ಮತ್ತೆ ಅನುಜಿನ ಕಾಯಿಸಿದಂತೆ ದಯವಿಟ್ಟು ಆ ಥರ ಆಗಕ್ಕೆ ಅವಕಾಶ ಮಾಡ್ಕೊಂಡು ಬಿಡಿ ಅಂತ ನಾನು ಅವಾಗಿನ ಹೇಳ್ಕೊಡ್ತಿದ್ದೀನಿ. ಇವಾಗ ಅದನ್ನೇ ಆಗ್ತಿದೆ, ದಯವಿಟ್ಟು ಆ ಥರ ಮಾಡೋದು ಅವಕಾಶ ಮಾಡ್ಕೊಡ್ಬಿಡಿ ಅಂತ ಕೇಳ್ಕೊತೀನಿ. ಗೋಷ್ಠಿಯಲ್ಲಿ ಶಿವಣ್ಣ, ವಿಎಂ ಪದ್ಮಾವತಿ, ರವಿ, ಪಿ ಶ್ವೇತಾ, ಮಧು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಕಚೇರಿ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. 13ನೇ ನಾಲಾ ವ್ಯಾಪ್ತಿಯ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಕೊಡದೇ ಇರತಕ್ಕಂತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಧಿಕ್ಕಾರ. 13ನೇ ನಾಲಾ ವ್ಯಾಪ್ತಿಯ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಭರತ್ರಾಜ್ ಮಾತನಾಡಿ, ಮಳವಳ್ಳಿ ತಾಲೂಕು ಕೊನೆಯ ಭಾಗವಾಗಿರುವುದರಿಂದ ಪ್ರತಿ ಬಾರಿಗೂ ಇಲ್ಲಿನ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು. ರೈತರಿಗೆ ನೀರು ಕೊಡಿಸ್ತಕ್ಕಂಥದ್ದು ಅವರ ಜವಾಬ್ದಾರಿ ಕೆಲಸನೇ ಅಲ್ಲ ಅಂತ ಹೇಳ್ಕೊಂಡು ಬರೀ ಗುತ್ತಿಗೆದಾರರ ಬಿಲ್ಗಳಿಗೆ ಸಹಿ ಮಾಡ್ಕೊಂಡು ಬರೀ ಎಂ ಬಿ ಬರ್ಕೊಂಡು ಈ ರೀತಿಯಾದಂತಹ ಒಂದು ಕಮಿಷನ್ ಕೆಲಸ ಮಾಡ್ಕೊಂಡಿದ್ದಾರೆ ಹೊರತು ರೈತರುಗಳ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಾಗಾಗಿ ರೈತರು ಇಂತಹ ಇವರ ಒಂದು ದುರ್ನೀತಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ರೈತರು ತಾವು ಬೆಳೆದಂತಹ ಬೆಳೆಗಳಿಗೆ ಬೆಲೆ ಇಲ್ಲದೇನೆ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ನೀರಿಲ್ದೇನೆ ಬೆಳೆಗಳು ಒಣಗ್ತಾ ಇದೆ, ಸಾಲಗಾರ ಮತ್ತಷ್ಟು ಸಾಲಗಾರರಾಗ್ತಾ ಇದ್ದಾರೆ. ಹಾಗಾಗಿ ಸಾಲಗಾರನ ಇವತ್ತೊಂದು ರೀತಿಯ ಸಾಲಗಾರ ಇವತ್ತು ಜೀತಕ್ಕೆ ಸೇರಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನೀರು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಾವು ಮಳವಳ್ಳಿ ತಾಲೂಕಿನ ಕಾಗೇಪುರದ ನೀರಾವರಿ ನಿಗಮದ ಮುಂದೆ 13ನೇ ನಾಲೆ ವ್ಯಾಪ್ತಿಗೆ ಸಂಬಂಧಪಡ್ತಕ್ಕಂತಹ ಗುಳಗಟ್ಟ, ತಮ್ಮಡಳ್ಳಿ, ಅಂಚೆದೊಡ್ಡಿ, ನೆಲ್ಲೂರು, ನೆಲಮಾಕ್ನಹಳ್ಳಿ, ಈ ಕಂದೇಗಾಲ, ಈ ಭಾಗದ ರೈತರುಗಳೇನಿದ್ದಾರೋ ಈ ಭಾಗದ ರೈತರುಗಳು ಇವತ್ತು ಇಲ್ಲಿನ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಕ್ಷಣದಲ್ಲಿ ಬಂದು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಪಂದಿಸಬೇಕು. ಪ್ರತಿಭಟನೆಯಲ್ಲಿ ನೇಮನಹಳ್ಳಿ, ಕಂದೇಗಾಲ, ಕಾಗೇಪುರ, ಗುಳಗಟ್ಟ ಸೇರಿದಂತೆ ಗ್ರಾಮಗಳ ರೈತರು ಭಾಗವಹಿಸಿದ್ದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಕೇಂದ್ರಕ್ಕೆ ಚಿತ್ರನಟಿ ಸುಮಲತಾ ಅಂಬರೀಶ್ ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳನ್ನು ಕುರಿತು ಮಾತನಾಡಿದರು. ದಿನದ ಪ್ರವಾಸ ಎರಡನೇ ದಿನ ಈಗಷ್ಟೇ ಶುರುವಾಗಿದೆ. ತುಂಬ ಒಳ್ಳೆ ದೇವರ ದರ್ಶನ ಆಗಿದೆ. ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಇಲ್ಲಿಂದ ನಾನು ಇವತ್ತಿನ ದಿನ ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಈಗೇನು ಅಂದರೆ ಮಂಡ್ಯದಲ್ಲಿ ಮೈತ್ರಿ ಆಗೋದು ಕಾಂಗ್ರೆಸ್ ನಾಯಕರಿಗೆ ಬಹುತೇಕರಿಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಅದನ್ನ ಏನಾದರೂ ಬಳಸ್ಕೋತಾ ಇದಾರಾ ಮೇಡಮ್ ಅವರು ಅಂತಕ್ಕಂಥದ್ದು? ನೀವು ಅದೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಏನು ಜೆ ಡಿ ಎಸ್ ವಿರುದ್ಧವಾಗಿದೆ, ಹಂಗಾಗಿನೇ ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲೇ ಇಷ್ಟೊಂದು ವರ್ಷ ಅಂಬರೀಶ್ ಅವರನ್ನು ಇದ್ದಿದ್ರಲ್ವಾ, ಅವ್ರ ಸೇವೆ ಏನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇತ್ತು ಒಂದು 25 ವರ್ಷಗಳಿಂದ. ಹಂಗಾಗಿ ನಾನು ಮೊದಲನೇದಾಗಿ ಕಾಂಗ್ರೆಸ್ ಕಡೆಗೆ ನೋಡೋದು ಸಹಜ ಅಲ್ವಾ. ಸೊ ಅದರ ಒಂದು ಹಂತವಾಗಿ ನಾನು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಅವ್ರೇನು ಹೇಳ್ತಾರೆ, ಅವರ ಅನಿಸಿಕೆ ಏನಿದೆ ಅಂತ ಅನ್ನೋದನ್ನ ಸ್ವಲ್ಪ ತಿಳ್ಕೊಬೇಕು ಅನ್ನೋದು ಮಾಡಿದ್ದೆ. ನಿನ್ನೆ ಕೆಲವ್ರನ್ನ ಭೇಟಿ ಮಾಡಿದ್ರಿ, ಹೆಂಗಿದೆ ರೆಸ್ಪಾನ್ಸ್? ನಿನ್ನೆ ನಮ್ಮ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಇರುವಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗಿ ನಾಗಮಂಗಲದಲ್ಲಿ ಆಫೀಸ್ ಕಾಂಗ್ರೆಸ್ ಆಫೀಸ್ ಹೋಗಿದ್ದೆ. ಎಲ್ಲರೂ ತುಂಬಾನೇ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ಲೇಬೇಕು ಅನ್ನೋದು ಅವರ ಆಸೆ ಆಗಿದೆ. ಅದಂತೂ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ಇದರಲ್ಲಿ ಏನು ಹುಚ್ಚು ಮರು ಏನಿಲ್ಲ. ಈ ದಿನ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ನಮ್ಮ ಪಕ್ಷದ ಹಿರಿಯ ನಾಯಕರು, ಮೇರುನಟರು ಆದ ದಿವಂಗತ ಶ್ರೀ ಅಂಬರೀಶ್ ಅವರ ಧರ್ಮಪತ್ನಿಯರ ಶ್ರೀಮತಿ ಸುಮಲತಾ ಅವರು ನಮ್ಮ ಸಾಸಲು ಒಂದು ಯಾತ್ರಾ ಪುಣ್ಯಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಕೆಆರ್ಪೇಟೆವರೆಗೂ ನಮ್ಮ ತಾಲೂಕಿನ ಎಲ್ಲ ಜನತೆ ಅಕ್ಕ ತಂಗಿ ರಾಣ ತಮ್ಮದರು ಅಭೂತಪೂರ್ವಕವಾದ ಸ್ವಾಗತದೊಂದಿಗೆ ಅವ್ರನ್ನ ಇವತ್ತು ನಮ್ಮ ಟೌನ್ಗೆ ಬರಮಾಡಿಕೊಂಡಿದ್ದಾರೆ. ಈ ಸಮಯದಲ್ಲಿ ನಾನು ಅವರಿಗೆ ಒಂದು ಒಬ್ಬ ಹಿರಿಯ ಈ ತಾಲೂಕಿನ ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅವರನ್ನು ಮನವಿ ಮಾಡಿದ್ದೇನೆ. ನಮ್ಮ ರಾಜ್ಯದ ಕಳೆದ 5 ವರ್ಷ ಒಂದು ಸುದೀರ್ಘವಾದ ನಾಯಕತ್ವವನ್ನು ಕೊಟ್ಟು ಮುಖ್ಯಮಂತ್ರಿಗಳಾಗಿ ಹಲವಾರು ಸಾಮಾಜಿಕ ನ್ಯಾಯಗಳನ್ನು ನಮ್ಮ ಜನತೆ ಕಲ್ಪಿಸಿಕೊಂಡಂಥ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಅವರ ಮಾತುಕತೆ ಮಾಡಿ
ಮುಂದಿನ ಅವರ ರಾಜಕೀಯದ ತೀರ್ಮಾನಗಳನ್ನು ಅವರ ನಿರ್ದೇಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಗೊಳ್ಳಿ ಅಂತ ನಾನು ಅವರಿಗೆ ಅವರಿಗಾಗಿ ನಾನು ಮನವಿ ಮಾಡಿದ್ದೇನೆ. ಈ ವೇಳೆ ಚಿತ್ರನಟ ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಕ್ಕೇರಿ ಸುರೇಶ್, ಕೆಪಿಸಿಸಿ ಸದಸ್ಯ ಎಲ್ ಡಿ ರವಿ, ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ನಾಗೇಂದ್ರ ಕುಮಾರ್, ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಡಿ ಪ್ರೇಮ್ ಕುಮಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಮಳವಳ್ಳಿ ಮಾರ್ಗವಾಗಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಕೆಲಸದ ನಿಮಿತ್ತ ತೆರಳುತ್ತಿದ್ದಾಗ ಅಖಿಲ ಭಾರತ ಅಂಬೇಡ್ಕರ್ ಕ್ರಾಂತಿ ದಳದ ಅಧ್ಯಕ್ಷರಾದ ನಾಗರಾಜು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒಗ್ಗೂಡಿ ಜಯಘೋಷಗಳೊಂದಿಗೆ ಶುಭ ಹಾರೈಸಿ ಮುಂದಿನ ಕಾರ್ಯಕ್ರಮಕ್ಕೆ ನಿರ್ಗಮಿಸಲು ಅನುವು ಮಾಡಿ ಶುಭ ಕೋರಿದರು. ಈ ವೇಳೆ ಜಯರಾಜ್, ಸಿದ್ದರಾಜು, ನಂಜುಂಡಸ್ವಾಮಿ, ಡಾಕ್ಟರ್ ಪ್ರಸಾದ್, ಮರಿಸಿದ್ದಯ್ಯ, ಆನಂದ್ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ 13ನೇ ನಾಲಾ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಕಾಗೇಪುರ ನೀರಾವರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಭೆಯಲ್ಲಿ ಯಾರದೇ ಒಂದು ಚರ್ಚೆ ಇಲ್ಲದೇ 10 ಮಸೂದೆಯನ್ನು ಪಾಸ್ ಮಾಡಿಕೊಂಡಿದ್ದಾರೆ ಈ ಸಮ್ಮಿಶ್ರ ಸರ್ಕಾರ. ಅದರಲ್ಲಿ ರೈತರ ಭೂ ಸ್ವಾಧೀನ ಒಂದು ಕಾನೂನು ಜಾರಿ ಕಂದಾಯ ಮಂತ್ರಿಗಳು ಅದನ್ನ ಮುಂದೆ ಇಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ ಬಿಲ್. ಏನಂದ್ರೆ 2004 ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾರ್ಗಸೂಚಿ, ಕೇಂದ್ರದ ಮಾರ್ಗಸೂಚಿ ಮೇಲೆ 10 ಜನ ರೈತರಲ್ಲಿ 8 ಜನ ರೈತರು ಒಪ್ಪಬೇಕು ರೈತ ಜಮೀನನ್ನು ಅಕ್ವೈರ್ ಮಾಡಿಕೊಂಡಾಗ, ಮತ್ತೆ ಮಾರ್ಕೆಟ್ ಬೆಲೆಗಿಂತ 4 ಹೆಚ್ಚಾಗಿ ಕೊಡಬೇಕು ಅನ್ನೋದು, ಮತ್ತೆ 1 ಆ ಜಮೀನ ಯಾವ ಉದ್ದೇಶಕ್ಕೆ ಅಕ್ವೈರ್ ಮಾಡ್ಕೊಂಡು ರೈತಂತವೋ ಆ ಉದ್ದೇಶಕ್ಕೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ವಾಪಸ್ ರೈತನ ಕೊಡಬೇಕು ಅನ್ನುವಂತ ಒಂದು ಮಾರ್ಗಸೂಚಿ ಇತ್ತು ಇಲ್ಲಿವರೆಗೆ. ಇದನ್ನ ಉಲ್ಲಂಘನೆ ಮಾಡಿ ಈಗ ಸಮ್ಮಿಶ್ರ ಸರ್ಕಾರ ಮಸೂದೆನ ಪಾಸ್ ಮಾಡಿಕೊಂಡು ಯಾವುದೇ ರೈತರು ಒಪ್ಪಬೇಕಾಗಿಲ್ಲ ಅಕ್ವೈರ್ ಮಾಡ್ಕೊಂಡಾಗ, ಮಾರ್ಕೆಟ್ ಬೆಲೆ 4 ದುಪ್ಪಟ್ಟನ್ನು ಕೊಡಬೇಕಾಗಿಲ್ಲ, ಮತ್ತೆ ಉದ್ದೇಶಿತ 1 ಅಂತ ಕಾಲ ನಿಗದಿ ಏನಿಲ್ಲ, ನಮ್ ತವ ಹಣ ಇದ್ರೆ ಮಾಡ್ತೀವಿ, ಇಲ್ಲ ನೀನು 4 ಬಿಟ್ಕೊಂಡು ಮಾಡ್ತೀವಿ ಮನೆ ಕಟ್ಸ್ಕೊಡ್ತೀವಿ ಜಮೀನ್ ಅಕ್ವೈರ್ ಮಾಡ್ಕೊಮ್ಮ ಮಾರಳಿತವೋ ಊನ್ ಕೊಪ್ಪಿರ್ತಾವೋ ಎಲ್ಲೋ ನೆಲ್ಮಕ್ಕಳಿತವ ಅಂತ ಈ ತರ ಒಂದು ಕಾನೂನು ಮಾಡಿದ್ರೆ ಇದನ್ನ ರಾಜ್ಯಪಾಲ ಸಹಿ ಹೋಗದೆ ಕೂಡಲೇ ರಾಜ್ಯಪಾಲರು ಇದನ್ನ ಸಹಿನ ಹಾಕ್ತೇನೆ, ಮತ್ತೆ ಶಾಸನಸಭೆಯಲ್ಲಿ ಶಾಸಕರ ಮುಂದೆ ಚರ್ಚೆ ಆಗ್ಬೇಕು. ಯಾಕೆಂದ್ರೆ ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರು ಕೂಡ ಬಾಯ್ಕಾಟ್ ಮಾಡಿದ್ರು, ಇದೇ ಒಂದು ಉಪಯೋಗ ಮಾಡ್ಕೊಂಡು ಈ ಸಂದರ್ಭ ಮಾಡ್ಕೊಂಡ್ರೆ ಇದನ್ನ ಹಿಂದಕ್ಕೆ ತಕ್ಕಬೇಕು ಅಂತೇಳಿ ರಾಜ್ಯಪಾಲರು ಸಹಿ ಹಾಕಬಾರದು ಈ ಮಸೂದೆಗೆ ಅಂತೇಳಿ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉಪ ತಹಶೀಲ್ದಾರ್ ಚಿನ್ನ ವೀರಭದ್ರಯ್ಯನವರು ರೈತರು ಕೊಟ್ಟಿರುವ ಮನವಿಯನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ರಾಜ್ಯಪಾಲರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಅವರು ಮನವಿ ಸಲ್ಲಿಸಿದ್ದಾರೆ, ಪೂರ್ಣ ಯಥಾವತ್ತಾಗಿ ಅದನ್ನ ರದ್ದುಪಡಿಸುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ಕ್ರಮ ವಹಿಸುವ ಬಗ್ಗೆ ಇವತ್ತು ಸಲ್ಲಿಸ್ತೀವಿ ಅಂತ ಹೇಳಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಈ ವೇಳೆ ತಾಲೂಕು ಅಧ್ಯಕ್ಷರಾದ ಸಿದ್ದೇಗೌಡ, ಖಜಾಂಚಿಯಾದ ಜಯರಾಮು, ನಾಗರಾಜು, ಬಸವರಾಜು, ದೇವರಾಜು, ಕೃಷ್ಣಪ್ಪ, ಮಹದೇವು, ನಿಂಗರಾಜು ಇನ್ನೂ ಹಲವು ರೈತ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ದಿನಾಂಕ 4/3/2019 ಮಹಾಶಿವರಾತ್ರಿಯಂದು ಮದ್ದೂರಿನ ಪುರಾಣ ಪ್ರಸಿದ್ಧ ದೇವಾಲಯವಾದ ಕೇಶವಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿರುವುದಾಗಿ ಅಪೂರ್ವ ಚಂದ್ರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಹಾಶಿವರಾತ್ರಿಯ ಪ್ರಯುಕ್ತ ಮದ್ದೂರಿನಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾದಂಥ ವಿಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಗಳು ಇರ್ತವೆ. 5 ರುದ್ರಾಭಿಷೇಕಗಳ ಜೊತೆಗೆ ಕೊನೆಯಲ್ಲಿ ಉತ್ಸವ ಸಹ ಇರ್ತದೆ. ಈ ಸಂದರ್ಭದಲ್ಲಿ 5 ಪಂಚ ರುದ್ರಾಭಿಷೇಕಕ್ಕೂ ಸಹ ವಿಶೇಷವಾದಂಥ ಅಲಂಕಾರ ಪ್ರಸಾದ ವಿನಿಯೋಗ ಸಹ ಇರ್ತದೆ. ಕಳೆದ ತುಂಬ ಪ್ರಾರಂಭದಲ್ಲಿ ಬೆಳಗ್ಗೆ 8 ರುದ್ರಹೋಮದಿಂದ ಪ್ರಾರಂಭ ಆಗಿ ಮಂಗಳವಾರ ಬೆಳಗ್ಗೆ ರಥೋತ್ಸವದ ನಂತರ ಪ್ರಸಾದ ವಿನಿಯೋಗದೊಂದಿಗೆ ಮಹಾಶಿವರಾತ್ರಿಯ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಮದ್ದೂರಿನ ಸದ್ಭಕ್ತರುಗಳು ಹಾಗೂ ರಾತ್ರಿ ಅಖಂಡವಾದಂಥ ಭಜನೆ ಇರ್ತದೆ. ಮದ್ದೂರಿನ ಸದ್ಭಕ್ತರು ಬಂದು ದೇವರ ಪೂಜೆಗೆ ಪಾತ್ರರಾಗಬೇಕು ಅಂತ ಶಂಕರಸಭಾ ವತಿಯಿಂದ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇವೆ. ಬೆಳಕು ಯೋಜನೆಯಡಿಯಲ್ಲಿ ಕೆಆರ್ಪೇಟೆ ತಾಲೂಕಿನ 5 ಗ್ರಾಮದಲ್ಲಿ ವಿದ್ಯುತ್ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿದರು.
ಶಿಥಿಲವಾದ ವಿದ್ಯುತ್ ಕಂಬಗಳ ಬದಲಾವಣೆ, ವಿದ್ಯುತ್ ಮಾರ್ಗಗಳ ಅಭಿವೃದ್ಧಿ ಸೇರಿದಂತೆ ವಿದ್ಯುತ್ ಯೋಜನೆಗಳ ಶಾಶ್ವತ ಅಭಿವೃದ್ಧಿ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿ ಗ್ರಾಮಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು. ನಮ್ಮ ಬೆಳಕು ಗ್ರಾಮ ಅಂತೇಳಿ ಮಾಡಬೇಕು ಅಂತೇಳಿ ನಮಗೆ ಯೋಜನೆಯನ್ನು ಕೊಟ್ಟಿತ್ತು. ಆವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯ ಅನುದಾನವನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ನನ್ನ ಹುಟ್ಟು ಊರು, ನನ್ನ ಜನ್ಮಭೂಮಿ ಅಂಥೇಳಿ ಫಸ್ಟನೇ ಯೋಜನೆಯನ್ನು ನನ್ನ ಈ ಕೈಗೊನಳ್ಳಿ ಗ್ರಾಮಕ್ಕೆ ಸೇರಿಸಿದೆ. ಬೇರೆ ಇತರ ನಾಲ್ಕು ಗ್ರಾಮಕ್ಕೆ ಇದಲ್ಲದೆ ನಾಲ್ಕು ಗ್ರಾಮಕ್ಕೆ ಸೇರಿಸಿದೆ. ಟೋಟಲು ಇದು 2.5 ಕೋಟಿ ಯೋಜನೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. 40 ಲಕ್ಷ ಪ್ರತಿಯೊಂದು ಕೆಲಸ ಆಗೋಗುತ್ತೆ. ಏನು ಪೆಂಡಿಂಗ್ ಇದೆ ಅದೆಲ್ಲ ಮುಗಿದಿದೆ. ನಮ್ಮ ಗ್ರಾಮದವರು ಅರ್ಥ ಮಾಡ್ಕೋಬೇಕು ಅದನ್ನು ಅಂಥೇಳಿ ಇನ್ನೇನು ಜಾಸ್ತಿ ಹೇಳಕ್ಕೆ ಬಯಸಲ್ಲ. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಟಿ ಮಂಜು, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವಿ, ಸೆಸ್ ಕಾರ್ಯಪಾಲಕ ಅಭಿಯಂತರ ನಾಗರಾಜು, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಕೃಷ್ಣ, ರಾಜಶೇಖರ್, ಗುತ್ತಿಗೆದಾರ ಎನ್ ಕೃಷ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದ್ದರೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಗೌರವ ಇಲ್ಲದಂತಾಗಿದೆ. ಕಾಂಗ್ರೆಸ್ ಪಕ್ಷ ಉಳಿಯಬೇಕಾದರೆ ಸುಮಲತಾಗೆ ಟಿಕೆಟ್ ನೀಡಬೇಕೆಂದು ಕಿಸಾನ್ ಘಟಕದ ಅಧ್ಯಕ್ಷ ಸಿಆರ್ ರಮೇಶ್ ಪಾಂಡವಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ದಿವಂಗತ ಅಂಬರೀಷ್ ಪತ್ನಿ ಸುಮಲತಾ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಿದರೆ ಭರ್ಜರಿಯಾಗಿ ಗೆಲ್ಲಿಸಿಕೊಡುತ್ತೇವೆ, ನಮಗೆ ಜೆಡಿಎಸ್ ಪಕ್ಷದ ಸಹವಾಸವೇ ಬೇಡ, ಜೆಡಿಎಸ್ ಬಗ್ಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಲೆಕೆಡಿಸಿಕೊಳ್ಳುವುದು ಬೇಡ, ಕಾಂಗ್ರೆಸ್ ಪಕ್ಷದಿಂದ ಸುಮಲತಾಗೆ ಟಿಕೆಟ್ ಕೊಟ್ಟು ನೋಡಿ ಎಂದು ಪಾಂಡವಪುರ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸಿಆರ್ ರಮೇಶ್ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿಕೊಂಡರು. ಪಾಲ್ಗೊಳ್ಳುತ್ತಾರೆ, ವೇದಿಕೆಯನ್ನು ಹತ್ತುತ್ತಾರೆ, ಆದರೆ ಕಾಂಗ್ರೆಸ್ ಮಾತ್ರ ಈ ಅವಕಾಶಗಳು ದೊರೆತಾ ಇಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತೇಳಿ ನಾವು ಪಕ್ಷದ ವರಿಷ್ಠರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಏಕೆಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಇಳಿಮುಖದತ್ತ ಸಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಸುಮಲತಾ ಅವರ ಗೆಲುವಿನಿಂದಾಗಿ ಜಿಲ್ಲೆಯನ್ನು ಏನು ಕಾಂಗ್ರೆಸ್ಗೆ ಮಂಕುಕ್ಕು ಬಿದ್ದಿದೆ ಅದನ್ನು ಮತ್ತೆ ಪುನಶ್ಚೇತನ ಮಾಡೋದಕ್ಕೆ ಒಳ್ಳೆಯ ಅನುಕೂಲ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು, ಸಮನ್ವಯ ಸಮಿತಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯನವರು ಹಾಗೂ ಇತರೆ ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು, ರಾಜ್ಯದ ದಿನೇಶ್ ಗುಂಡೂರಾವ್ ಅವರು ಇತ್ತ ಗಮನಹರಿಸಬೇಕು. ಹಾಗೂ ಮೊನ್ನೆ ಮಂಡ್ಯದಲ್ಲಿ ನಡೆದ ಸಭೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಫೋಟೋ ಹಾಕಿದ್ದಾರೆ. ಆ ಫೋಟೋ ಮಾತ್ರ ಮಂಕ ಕಾಣ್ತಾ ಇದೆ. ಇದರಲ್ಲೂ ರಾಜಕೀಯನ ಮಾಡ್ತಾ ಇದ್ದಾರೆ. ಜೆ ಡಿ ಎಸ್ನ ಮಂತ್ರಿಗಳು, ಶಾಸಕರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮೇಲ್ಗಡೆ ಮಾತ್ರ ಮೈತ್ರಿ ಅಂತ ಹೇಳ್ತಾರೆ, ಒಳಗಡೆ ತಮ್ಮ ರಾಜಕೀಯವನ್ನು ಜೆ ಡಿ ಎಸ್ನ ರಾಜಕೀಯ ಮಾಡುವ ಮುಖಾಂತರ ಕಾಂಗ್ರೆಸ್ ನಿರ್ನಾಮ ಮಾಡಿಕೊಳ್ತಿದ್ದಾರೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ಕುಬೇರ್, ಕುರುಬ ಜನಾಂಗದ ಮುಖಂಡ ಹಾರೋಹಳ್ಳಿ ಉಚ್ಚೇಗೌಡ ಇದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ದಾಸೇಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈಗ ನಾವು ಸಾಕಷ್ಟು ಸಭೆಯಲ್ಲಿ ನಿಮ್ಗೆ ಹೇಳಿದೆ, ನಾನು ನಮ್ಮ ಅಧ್ಯಕ್ಷರಿಗೆ ಮಾನ್ಯ ಸದಸ್ಯರುಗಳಿಗೆಲ್ಲ ಗೊತ್ತು, ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಗೊತ್ತು, ಕೃಷಿ ಇಲಾಖೆಯಲ್ಲಿ ತುಂಬಾ ಭ್ರಷ್ಟಾಚಾರ ನಡೆದೈತೆ. ಒಬ್ಬ ಶಿವರಾಮೇಗೌಡ ಒಬ್ಬ ಯೋ ಒಬ್ಬ ಇಂಜಿನಿಯರ್ ಒಂದೊಂದು ಕೃಷಿ ಹೊಂಡಗಳಿಗೆ 5-5 ಬಿಲ್ಲನ್ನು ಪಾವತಿ ಮಾಡಿರುವಂತದೈತೆ. ಇಡೀ ತಾಲೂಕಲ್ಲಿ ಭ್ರಷ್ಟ ಅಧಿಕಾರ ನಡೀತಾ ಇರೋದು, ಭ್ರಷ್ಟಾಚಾರ ನಡೀತಾ ಇರೋದೇ ಕೃಷಿ ಇಲಾಖೆಯಲ್ಲಿ. ಇವ್ರಿಗೆ ತುಂಬಾ ಸಲ ಎಚ್ಚರಿಕೆ ಕೊಟ್ಟಿದ್ವಿ, ಬರಬಾರದು ಅಂತ ಹೇಳಿ ಮಂಜಣ್ಣ ಅಣ್ಣ ಸರ್, ಇವ್ರು ಕೇಳಿದ್ರೆ ಹೇಳ್ಬೇಕಾರ 5-10 ಬಿಲ್ ಆಗಿದ್ಯಾ, ಹ್ಞೂ ಸರ್ ಆಗಿದೆ ಆಗಿಲ್ಲ ಅಂತವ, ಅದು ಹೇಳಕ್ ಸಾಧ್ಯನಾ? ಯಾವ ಇಲಾಖೆಯವರು ತಪ್ಪುಗಳನ್ನ ಮಾಡಿದಾಗ ಯಾವ ಅಧಿಕಾರಿಗಳು ಎಸ್ ಮಾಡಿದ್ವಿ ನಮ್ಮ ಇಲಾಖೆಯಲ್ಲಿ ಆಗೈತೆ ಅಂತ ಯಾರು ಒಪ್ಕೊಂಬಿಟ್ಟರು ಕೇಳ್ರಿ? ಅಧ್ಯಕ್ಷ ನಿಮ್ ಗಮನ ತರ್ತಾ ಇದೀನಿ, ಮೊದ್ಲಿಂದ ಹೇಳ್ಕೊಂಬಂದಿನಿ, ಕಳೆದ 2.5 ವರ್ಷ ತಿಂಗಳೂ ಇಲ್ಲಿ ಭ್ರಷ್ಟಾಚಾರ ಇದೆ. ನಾನು ಹೇಳಿದೆ ಶಿವರಾಮೇಗೌಡ ನನ್ನ ಬಿಂಡಿನಲ್ಲಿ ಹೋಗ್ಲಿ, ದೇವಲಾಪುರ ವಣಿಕೇರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಅವನು ಕಳೆದ 20 ವರ್ಷದಿಂದ ಈ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಏನೇನು ಅಕ್ರಮಗಳು ಮಾಡೋದು ಅಂತ ತುಂಬಾ ಸಂದರ್ಭ, ತುಂಬಾ ಜನಕ್ಕೆ ದುಡ್ಡು ಕಾಸಿನ ಆಮಿಷ ಕೊಟ್ಟು ಈ ಅವ್ರ ವಿರುದ್ಧ ಈ ತರ ಏನಾರ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದಾಗ ಯಾವ ತರ
ತನಿಖೆ ಆಗ್ಬೇಕು, ಇನ್ನೊಂದು ಇನ್ನೊಂದು ಇದು ಮಾಡಿದಾಗ ಅವ್ರು 50,000 ಒಂದು ಲಕ್ಷ ದುಡ್ಡು ಕೊಡೋದು ಈ ತರ ಮಾಡೋಂತ ಮುಚ್ಚಾಕುವಂತ ಕೆಲಸನ ದುಡ್ಡಿನಲ್ಲಿ ಇಲ್ಲಿಗಂಟ ತಿಳ್ಕೊಂಬಂದಾನೆ. ನಾನು ಏನಂತ ಹೇಳ್ತೀನಿ, ಬರ್ಲಿ ನಮ್ಮ ಭಾಗಕ್ಕೆ 600-800 ಕೃಷಿ ಹೊಂಡ ನಿರ್ಮಾಣ ಆಗಿದೆ. ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಹಿಂದೆ ಜಲಾನಯದಲ್ಲಿ ಇವನು ಇವ್ರು ಸಂಬಂಧಿಕರುಗಳಿಗೆ ಮಾಡಿರುವಂತದ್ದು ನರೇಗದಲ್ಲಿ ಕೆಲಸ ಮಾಡಿದಾರಲ್ಲ ಅಂತವ್ರಲ್ಲಿ ಅವಕ್ಕೂ ಬಿಲ್ ಕೊಟ್ಟವ್ರೆ, ವಾಟರ್ ಶೆಡ್ ಅಲ್ಲಿ ಬಿಲ್ ಕೊಟ್ಟವ್ರೆ, ಕೃಷಿ ಇಲಾಖೆನಲ್ಲಿ ಬಿಲ್ ಕೊಟ್ಟವ್ರೆ, ಇದರೆಲ್ಲ ಬಿಲ್ ಕೊಟ್ಟು ತುಂಬಾ ಅಕ್ರಮ ಮಾಡೋದು. ನಾನು ಹೇಳಿದೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಇದ್ದಾರೆ, 5 ಜನ ಇದ್ದಾರೆ, ನಾವು ಒಂದೊಂದು ಭಾಗಕ್ಕೆ ಒಂದೊಂದು ದಿನ ಬರಲಿ, ಜಸ್ಟ್ 2 ಅವರ್ಸ್ ಬರಲಿ, ಅವ್ನು ಮಾಡಿರುವಂತ ಕೆಲಸಗಳನ್ನ ತೋರಿಸ್ಲಿ. ನೋಡಿ ಸರ್, ಈ ರೆಕಾರ್ಡ್ ಅಲ್ಲಿ ಇದಿದೆ, ತಿಮ್ಮೇಗೌಡ ಜಿನ್ ರಾಮೇಗೌಡ ಇವ್ರು ಕೃಷಿ ಹೊಂಡ ನಿರ್ಮಾಣ ಮಾಡಿರೋದು, ಇದು ಅಲ್ಲಿಂದ ಒಂದು ಪಂಚಾಯತಿಗೆ 100-100 ಇರ್ತಾವ. ಪಂಚಾಯಿತಿ ಅಧ್ಯಕ್ಷ ದಾಸೇಗೌಡ ಮಾತನಾಡಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವರಾಜ್ರವರ ಮೇಲೆ ಸಮಗ್ರವಾದ ತನಿಖೆ ಮಾಡುವಂತೆ ಎಸಿಬಿಗೆ ಮತ್ತು ಕೃಷಿ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಲಾಗುವುದು ಎಂದರು. ಇಡೀ ಇಲಾಖೆಯಲ್ಲಿ ದುತಿಗೆಟ್ಟಿರೋದು ಅಂತಂದ್ರೆ ಕೃಷಿ ಇಲಾಖೆ ಅಂತ ಹೇಳಿ ಎಲ್ಲರೂ ನಮಗೆ ವ್ಯವಸ್ಥೆ. ಸಭೆಯಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ಎಸ್ಕೆ ಹೇಮರಾಜು, ಗಿರೀಶ್, ಪ್ರಕಾಶ್ ಸೇರಿದಂತೆ ಎಲ್ಲಾ ತಾಲೂಕು ಪಂಚಾಯತಿ ಸದಸ್ಯರುಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 33°C, ಕನಿಷ್ಠ ಉಷ್ಣಾಂಶ 19°C. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 170 ಕ್ಯೂಸೆಕ್ಸ್, ಹೊರಹರಿವು 493 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 109.38 ಅಡಿಗಳು.